ಪ್ರಜ್ವಲ್ ರೇವಣ್ಣ ವಿರುದ್ಧ ಹೆಲ್ಪ್ ಲೈನ್ಗೆ ಸಾಕಷ್ಟು ದೂರುಗಳು ಬರ್ತಾ ಇದೆ. ಎಸ್ಐಟಿ ಸಹಾಯವಾಣಿಗೆ 30ಕ್ಕೂ ಅಧಿಕ ಕರೆಗಳು ಬಂದಿದೆ. ಲೈಂಗಿಕ ದೌರ್ಜನ್ಯ ಸಂಬಂಧ 30ಕ್ಕೂ ಅಧಿಕ ಜನ ಫೋನ್ ಮಾಡಿದ್ದಾರೆ. ಸೊ ಅವ್ರು ಯಾವ ಥರ ಸಿಚುವೇಶನ್ ಫೇಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಫೋನ್ ಮುಖಾಂತರ. ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಪ್ರಕರಣ ಸಂಬಂಧ ದೂರನ್ನು ಕೊಟ್ಟಿದ್ದಾರೆ. ನೇರವಾಗಿ ಕರೆಸಿ ವಿಚಾರಣೆಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಕಸ್ಮಾತ್ ಅವರೆಲ್ಲ ನೇರವಾಗಿ ಬಂದು ಪ್ರಜ್ವಲ್ ವಿರುದ್ಧವಾಗಿ ದೂರು ಕೊಟ್ಟರೆ ಪ್ರಜ್ವಲ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗೋದು ಫಿಕ್ಸ್. ತುಂಬಾ ಜನರನ್ನ ಪ್ರಜ್ವಲ್ ಲೈಂಗಿಕವಾಗಿ ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಆರೋಪಗಳು ಕೇಳಬಂದಿತ್ತು. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದ್ವಲ್ಲ. ಸೊ ತುಂಬಾ ಜನ ನೇರವಾಗಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಫೇಸ್ ಟು ಫೇಸ್ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ತಮಗೆ ಮುಜುಗರದ ವಿಷಯ ಇದು ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಹೆಲ್ಪ್ ಲೈನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಓಪನ್ ಮಾಡಿದ್ರು. ಅದಕ್ಕೆ ಹೆಲ್ಪ್ ಲೈನ್ ಓಪನ್ ಮಾಡಿದಾಗಿಂದನೂ ಕೂಡ ರೆಸ್ಪಾನ್ಸ್ ಚೆನ್ನಾಗೇ ಬರ್ತಾ ಇತ್ತು. ತುಂಬ ಜನ ಫೋನ್ ಮಾಡ್ತಾ ಇದ್ರು. ಸೊ ಇವಾಗ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರೋದು 30ಕ್ಕೂ ಹೆಚ್ಚು ಕರೆಗಳು ಬಂದಿದೆ, ನಮ್ಮ ಮೇಲೂ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಫೋನ್ನಲ್ಲಿ. ಅವ್ರನ್ನ ನೇರವಾಗಿ ಕರೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಸಹಾಯವಾಣಿ ತೆರೆದಿದ್ದೆ. ಲೈಂಗಿಕ ದೌರ್ಜನ್ಯ ಪ್ರಜ್ವಲ್ನಿಂದ ಒಳಗಾದವರಿಗೆ ಸಹಾಯ ಆಗಲಿ, ಮುಜುಗರದಿಂದ ಯಾರೆಲ್ಲ ಮನೆಯಲ್ಲೇ ಇದ್ದಾರೆ ಅಟ್ಲೀಸ್ಟ್ ಅವರು ಕಂಪ್ಲೇಂಟ್ ಕೊಡಲಿ ಅಂತೇಳಿ. ಅದರಂತೆ ಈಗ 30ಕ್ಕೂ ಹೆಚ್ಚು ಕರೆಗಳು ಬಂದಿದೆ, ಅವ್ರನ್ನ ನೇರವಾಗಿ ಕರೆಸೋದಕ್ಕೆ ತಯಾರಿಗಳು ಯಾವ ತರ ನಡೀತಾ ಇದೆ ಎಸ್ಐಟಿಯಿಂದ? ಶರ್ಮಿತಾ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಎನ್ನಲಾಗಿರ್ತಕ್ಕಂತಹ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದೀಗ ಎಸ್ಐಟಿ ಮತ್ತೊಂದು ಹೆಜ್ಜೆನ ಇಟ್ಟಿರ್ತಕ್ಕಂಥದ್ದು. ಹಾಸನದಲ್ಲಿ ಸಹಾಯವಾಣಿ ಒಂದನ್ನ ತೆರೆಯುವ ಮೂಲಕವಾಗಿ ಯಾರು ಸಂತ್ರಸ್ತಿದ್ದಾರೆ ಅವರು ನೇರವಾಗಿ ಬಂದು ಎಸ್ಐಟಿಗೆ ದೂರನ್ನ ದಾಖಲಿಸಲಿಕ್ಕೆ ಸಾಧ್ಯವಾಗದೇ ಇರೋದ ಹಿನ್ನೆಲೆಯಲ್ಲಿ ಅವರು ದೂರವಾಣಿ ಮುಖಾಂತರವಾಗಿ ನಮ್ಗೆ ಅವರ ತೊಂದರೆಗಳನ್ನ ಹೇಳ್ಕೊಳ್ಳಿ ಮತ್ತು ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಎಂಬ ಹೇಳ್ಕೊಳ್ಳಿ ಎಂಬ ನಿಟ್ಟಿನಲ್ಲಿ ಸಹಾಯವಾಣಿಯನ್ನು ಏನ್ ತೆರೆದಿತ್ತು. ಅದಕ್ಕೆ ಈಗ 30ಕ್ಕೂ ಹೆಚ್ಚು ದೂರವಾಣಿ ಕರೆಗಳು ಬಂದಿದ್ದು, ನಾವು ಕೂಡ ಸಂತ್ರಸ್ತರಿದ್ದೀವಿ ಎಂಬಂತ ದೂರನ್ನು ಸಲ್ಲಿಸಲಾಗಿದೆ. ಆದ್ರೆ ಎಸ್ಐಟಿಗೆ ಯಾವ ರೀತಿ ಅವ್ರನ್ನ ಅವ್ರನ್ನ ಯಾವ ರೀತಿಯಾಗಿ ವಿಚಾರಣೆಗೆ ಕರೆಯುತ್ತೋ ಅಥವಾ ಅವ್ರ ಹತ್ರ ಅವರ ಮನೆಗಳಿಗೆ ಹೋಗಿ ವಿಚಾರಣೆನ ಮತ್ತು ಅವ್ರಿಗೆ ಆಗಿರ್ತಕ್ಕಂತಹ ನೋವನ್ನ ಅವರು ಎಸ್ಐಟಿ ದಾಖಲಿಸ್ಕೊಳುತ್ತೋ ಎಂಬುದು ಈಗ ಕುತೂಹಲಕಾರಿ ಆಗಿರ್ತಕ್ಕಂಥ ಅಂಶ. ಆದ್ರೆ ಹಾಸನ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೂ ಮತ್ತು ಹಾಸನ ಎಸ್ಪಿ ಅವರು ಏನು ಸಹಾಯವಾಣಿಯನ್ನ ಹ್ಯಾಂಡಲ್ ಮಾಡ್ತಾರೆ ಅವರು ಈಗ ನಿನ್ನೆಯಷ್ಟೇ ಮಾಹಿತಿಯನ್ನು ನೀಡಿದ್ದಾರೆ. 30ಕ್ಕೂ ಹೆಚ್ಚು ಸಂತ್ರಸ್ತರು ನಮ್ಗೆ ದೂರವಾಣಿ ಕರೆಯ ಮೂಲಕವಾಗಿ ಅವರ ನೋವನ್ನ ಹೇಳ್ಕೊಂಡಿದ್ದಾರೆ. ಅದನ್ನ ಎಸ್ಐಟಿ ಅಧಿಕಾರಿಗಳನ್ನ ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡಿದ್ದೀವಿ. ಅವು ಈ ಎಸ್ಐಟಿ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅದನ್ನ ನಾವೀಗ ಈಗಲೇ ನಾನು ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ ಎಂಬ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ. ಇನ್ನು ಪ್ರಜ್ವಲ್ ಪ್ರಕರಣದಲ್ಲಿ ದೇವೇಗೌಡರು ಬಹಿರಂಗವಾಗಿ ಒಂದು ಪತ್ರವನ್ನ ಬರೆದಿದ್ರು, ನೀನು ಎಲ್ಲಿದ್ರು ತಕ್ಷಣಕ್ಕೆ ಬಾ ಅಂತೆಲ್ಲ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ಪತ್ರದಲ್ಲಿ, ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಪತ್ರ ಬರೆದ ಬಗ್ಗೆ ರಿಯಾಕ್ಷನ್ ಕೇಳಿದಕ್ಕೆ ಡಿ ಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಅದು ಅವ್ರ ಕುಟುಂಬದ ವಿಚಾರ, ಆ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ಅವ್ರ ಫ್ಯಾಮಿಲಿ ಮ್ಯಾಟರ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. It is their family matter. I don't want to interview. Sir, Devegowda has written the letter to Anand. I am sorry. It is their family matter. I don't want to interview. Sir, government is taking... ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಬಗ್ಗೆ ಸಿಎಂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಡಿ ಕೆ ಶಿ ಪರವಾಗಿ ಬ್ಯಾಟ್ ಬಿಸಿದ್ದಾರೆ ಸಿದ್ದರಾಮಯ್ಯ. ವಿಚಾರ ಡೈವರ್ಟ್ ಮಾಡೋದಕ್ಕೆ ಪದೇ ಪದೇ ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಪ್ರಜ್ವಲ್ ವಿಚಾರ ಅವ್ರ ಕುಟುಂಬಕ್ಕೆ ಎಲ್ಲವೂ ಗೊತ್ತಿದೆ ಅಂತ ಹೇಳಿ ಮೈಸೂರಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಪ್ ಅಂತ ಎಲ್ಲಿ ರೇಪು ಸೆಕ್ಷುಲ್ ಅರೆಸ್ಟ್ ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದರೆ ಅದು ಅಪರಾಧ, ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು, ಅವರು ಈ ನೆಲದ ಕಾನೂನಿಗೆ ಗೌರವ ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ ಆರೋಪ ಮಾಡಿದ್ದಾನೆ ಅದು ನನ್ನ ತಪ್ಪು. ಅಣ್ಣನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ ಅಂತ ಹೇಳಿದ್ರು.
ನಾನು ಆರೋಪಿ ಎಸ್ ಪಿ ಸಬ್ಜೆಕ್ಟು ಸಬ್ಜೆಕ್ಟು ಪ್ರೂವ್ ಇನ್ ದಿ ಕೋರ್ಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.